ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಪದರ ಪದರವಾಗಿ ಗರ್ಗರಿಯಾಗಿರೋ ಚಿರೋಟಿ ನಾನು ತುಂಬನೇ ಸರಳವಾಗಿರೋ ವಿಧಾನದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಈ ಸಿಹಿ ರೆಸಿಪಿ ಎಲ್ಲಾ ರೀತಿಯಾಗಿರೋ ಹಬ್ಬಗಳಿಗೆ ಹೊಂದ್ಕೊಳ್ಳುತ್ತೆ ಪ್ರಯತ್ನ ಮಾಡಿ ನೋಡಿ ಮೊದಲನೇ ಸ್ಟೆಪ್ ಅಲ್ಲಿ ಹಿಟ್ನ ಕಲಿಸ್ಕೋಬೇಕು ದೊಡ್ಡದಾಗಿರ ಬೌಲ್ ಅಥವಾ ಪ್ಲೇಟ್ ಯಾವ್ದು ಹಿಟ್ನ ಹಾಕ್ತೀರಾ ಅದನ್ನ ತಗೊಳ್ಳಿ ಚಿರೋಟಿ ರವೆ ಅರ್ಧ ಕೆಜಿ ಅಷ್ಟು ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡ್ರೆ ಸುಮಾರು ಒಂದು ಹದಿನೈದು ಚಿರೋಟಿಗಳನ್ನ ಮಾಡ್ಕೋಬಹುದು ಚಿಟಿಕೆಯಷ್ಟು ಉಪ್ಪು ಮೈದಾ ಹಿಟ್ಟು ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳದೆ ಮಾಡ್ಕೋಬಹುದು ಹಾಕೊಂಡ್ರೆ ಹಿಟ್ಟು ಚೆನ್ನಾಗಿ ಹೊಂದ್ಕೊಳುತ್ತೆ ಒಂದು ಒಳ್ಳೆ ಬೈಂಡಿಂಗ್ ಬರುತ್ತೆ ಅದಕ್ಕೋಸ್ಕರ ನಾನು ಸೇರಿಸ್ಕೊಳ್ತಾ ಇದೀನಿ ಆದ್ರೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹಾಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ ತುಪ್ಪ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡ್ರೆ ಚೆನ್ನಾಗಿರೋದಿಲ್ಲ ತುಪ್ಪನೇ ಹಾಕೊಳ್ಳಿ ಸಿಹಿ ರೆಸಿಪಿಯಲ್ಲಿ ತುಪ್ಪದ ಪರಿಮಳ ಸುವಾಸನೆ ಇದ್ರೆ ಚೆನ್ನಾಗಿರತ್ತೆ ನೀರ್ನ ಹಾಕೊಳ್ಳಕ್ ಮುಂಚೆ ಚೆನ್ನಾಗಿ ಕಲಸ್ಕೋಬೇಕು ತುಪ್ಪ ಮೈದಾ ಹಿಟ್ಟೆಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಕರೆಕ್ಟಾಗಿ ಎಲ್ಲ ಭಾಗಗಳಲ್ಲೂ ಸರಿಸಮಾನವಾಗಿ ಹರಡ್ಕೋಬೇಕು ನೋಡಿ ಈ ರೀತಿ ಮಾಡಿದ್ರೆ ಉಂಡೆ ಕಟ್ಟೋ ಥರ ಬರಬೇಕು ಕಡಿಮೆ ಅಂದರೆ ಸುಮಾರು ಒಂದು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಆದರೂ ಹಾಕೊಳ್ಳೇಬೇಕು ಆವಾಗಲೇ ಚಿರೋಟಿ ಚೆನ್ನಾಗಿರೋದು ಈಗ ನೀರನ್ನ ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ಗಟ್ಟಿಯಾಗಿರಬೇಕು ಇದರ ಕನ್ಸಿಸ್ಟೆನ್ಸಿ ಸೊ ಸ್ವಲ್ಪ ನೀರನ್ನ ಹಾಕೊಳ್ತಾ ಹಿಟ್ಟನ್ನ ಕಲಿಸ್ಕೊಳ್ಳಿ ಕಲಿಸಿದ್ದಾಗಿದೆ ಮೊದಲೇ ಹೇಳ್ದಂಗೆ ಇದ್ರ ಕನ್ಸಿಸ್ಟೆನ್ಸಿ ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ಗಟ್ಟಿ ಇರಲಿ ಇದ್ರ ಮೇಲೆ ಸ್ವಲ್ಪ ಎಣ್ಣೆನ ಇದ್ದೀನಿ ಹಿಟ್ಟನ್ನ ಅರ್ಧ ಗಂಟೆ ನೆನೆಯಾಕಿ ಬಿಡಬೇಕು ಮುಚ್ಚಿಟ್ಟು ಪುಡಿ ಇಲ್ಲಾಂದರೆ ಹಿಟ್ಟು ಒಣಗೋಗುತ್ತೆ ಇದು ನೆನೆಯೋಷ್ಟರಲ್ಲಿ ಮತ್ತೊಂದು ಸ್ಟೆಪ್ ಇದೆ ಸುಮಾರು ಒಂದು ಕಾಲು ಕೆ ಜಿಯಷ್ಟು ತುಪ್ಪನ ತಗೊಂಡಿದ್ದೀನಿ ಇದು ಅಕ್ಕಿ ಹಿಟ್ಟು ಸುಮಾರು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ತುಪ್ಪಕ್ಕೆ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಕಲಿಸ್ಕೋಬೇಕು ನಾನು ಸ್ವಲ್ಪ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಎಲ್ಲ ಒಟ್ಟಿಗೆ ಕೂಡ ಹಾಕೋಬೋದು ಇದೇನು ಆಗೋದಿಲ್ಲ ಮೊದಲೇ ಹೇಳ್ದಂಗೆ ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಹದಿನೈದು ಚಿರೋಟೆಗಳನ್ನ ಮಾಡ್ಕೋಬೋದು ಆಮೇಲೆ ತುಪ್ಪಕ್ಕೆ ಬದಲು ನೀವು ಬೆಣ್ಣೆ ಇದ್ರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು ಇದು ಸುಮಾರು ಒಂದು ಆರು ತಿಂಗಳಿಟ್ಟರು ಕೂಡ ಮೆತ್ತಗಾಗೋದಿಲ್ಲ ಪ್ರಯತ್ನ ಮಾಡಿ ನೋಡಿ ಈಗ ತುಪ್ಪ ಮತ್ತು ಅಕ್ಕಿ ಹಿಟ್ಟಿನ ಮಿಶ್ರಣ ತಯಾರಾಗಿದೆ ಹಿಟ್ಟು ಕೂಡ ಅರ್ಧ ಗಂಟೆ ನೆಂದಿದ್ದಾಗಿದೆ ಮತ್ತೊಮ್ಮೆ ಸುಮಾರು ಒಂದೆರಡು ನಿಮಿಷ ಚೆನ್ನಾಗಿ ನಾದ್ಕೋಬೇಕು ಈಗ ಹಿಟ್ಟು ತಯಾರಾಗಿದೆ ಇದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ ಮುಂದಿನ ಸ್ಟೆಪ್ ಇದನ್ನು ಲಟ್ಟಿಸ್ಕೋಬೇಕು ಇದನ್ನು ಚಪಾತಿ ಥರ ಲಟ್ಟಿಸ್ಕೋಬೇಕು ತೆಳುವಾಗಿ ಲಟ್ಟಿಸ್ಕೊಳ್ಳಿ ದಪ್ಪ ಬೇಡ ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ಲಟಿಸ್ಕೊಂಡ್ರೂ ಪರವಾಗಿಲ್ಲ ಒಂದು ಪ್ಲೇಟಲ್ಲಿ ಇದ್ದೀನಿ ಇದ್ರ ಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಚಿಮುಕ್ಸ್ಕೊಳ್ಬೇಕು ಹರಡಬೇಕು ಇದ್ರ ಮೇಲೆ ಮತ್ತೊಂದು ಚಪಾತಿ ಹಾಕೋಬೇಕು ಅದಕ್ಕೋಸ್ಕರ ಅಕ್ಕಿ ಹಿಟ್ಟನ್ನ ಹಾಕೊಳ್ಳಿಲ್ಲ ಅಂದರೆ ಒಂದಕ್ಕೊಂದು ಒಂದು ಆಮೇಲೆ ತೆಗಿಲಿಕ್ಕೆ ಕಷ್ಟ ಆಗುತ್ತೆ ಮತ್ತೊಂದು ಚಪಾತಿ ಮೊದಲೇ ಹೇಳ್ದಂಗೆ ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ಲಟಿಸ್ಕೋಬೇಕು ಮೊದಲನೇ ಚಪಾತಿ ಮಾಡಿದ್ನಲ್ಲ ಅದ್ರ ಮೇಲೆ ಇಟ್ಕೊಳ್ತಾ ಇದ್ದೀನಿ ಇದ್ರ ಮೇಲೆ ಕೂಡ ಅಕ್ಕಿ ಹಿಟ್ಟನ್ನ ಚಿಮುಕಿಸ್ಕೋಬೇಕು ಅಕ್ಕಿ ಹಿಟ್ಟನ್ನ ಚಿಮ್ಸ್ಕೊಳ್ಳಿಲ್ಲ ಅಂದರೆ ಒಂದಕ್ಕೆ ಒಂದು ಅಂಟ್ಕೊಂಡ್ಬಿಡತ್ತೆ ಮಿಕ್ಕಿರೋ ಹಿಟ್ಟಿಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ಈಗೆಲ್ಲ ಲಟ್ಟಿಸಿದ್ದಾಗಿದೆ ಸುಮಾರು ಒಂದು ಹನ್ನೆರಡು ಆಗಿದೆ ಇದು ಸುಮಾರು ಒಂದು ಹನ್ನೆರಡು ಪೀಸ್ ಆಗಿರೋದ್ರಿಂದ ಆರಾರು ಲೇಯರ್ದು ಎರಡು ರೋಲ್ ಮಾಡ್ಕೋಬೋದು ಜಾಸ್ತಿ ಪದರ ಇದ್ದಷ್ಟು ಚಿರೋಟಿಯಲ್ಲಿ ಜಾಸ್ತಿ ಪದರ ಪದರವಾಗಿ ಬರುತ್ತೆ ಮೊದಲಿಗೆ ಒಂದು ಚಪಾತಿ ಇಟ್ಕೋಬೇಕು ಇದ್ರ ಮೇಲೆ ತುಪ್ಪ ಮತ್ತು ಅಕ್ಕಿ ಹಿಟ್ಟಿನ ಮಿಶ್ರಣ ಎಲ್ಲ ಭಾಗಗಳಲ್ಲೂ ಚೆನ್ನಾಗಿ ಹಚ್ಚಬೇಕು ಸ್ವಲ್ಪ ಧಾರಾಳವಾಗಿ ಹಚ್ಚಿದ್ರೂ ಪರವಾಗಿಲ್ಲ ನನ್ನ ಕೈಯಲ್ಲೇ ಹಚ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಸ್ಪೂನ್ ಕೂಡ ಉಪಯೋಗ ಮಾಡ್ಬೋದು ಇದ್ರ ಮೇಲೆ ಮತ್ತೊಮ್ಮೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಚಿಮುಕ್ಸ್ಕೊಳ್ತಾ ಇದ್ದೀನಿ ಮತ್ತೊಂದು ಚಪಾತಿ ತುಪ್ಪ ಮತ್ತು ಅಕ್ಕಿ ಹಿಟ್ಟಿನ ಮಿಶ್ರಣ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಮೊದಲೇ ಹೇಳ್ದಂಗೆ ಚಿಮ್ಕಿಸ್ಕೋಬೇಕು ಮೊದಲೇ ಹೇಳ್ದಂಗೆ ಆರು ಲೇಯರ್ನ ಮಾಡ್ತಾಯಿದ್ದೀನಿ ಮಿಕ್ಕಿರೋ ಚಪಾತಿಗಳಿಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ಈಗಿದನ್ನು ಗಟ್ಟಿಯಾಗಿ ಸುತ್ತಬೇಕು ರೋಲ್ ಮಾಡ್ಕೋಬೇಕು ಮಿಕ್ಕಿರೋದಕ್ಕೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ಈಗಿದಾಗಿದೆ ಇದನ್ನು ಸುಮಾರು ಒಂದು ಅರ್ಧ ಗಂಟೆ ಫ್ರಿಡ್ಜಲ್ಲಿ ಇಡಬೇಕು ಫ್ರಿಡ್ಜಲ್ಲಿ ಯಾಕೆ ಇಡೋದು ಅಂದರೆ ತುಪ್ಪ ಹಾಕಿರ್ತೀವಿ ಫ್ರಿಡ್ಜಲ್ಲಿ ತಣ್ಣಗಿರುತ್ತೆ ತುಪ್ಪ ಗಟ್ಟಿ ಬರುತ್ತೆ ಆವಾಗ ಪದ್ರ ಪದ್ರವಾಗೇ ಇರುತ್ತೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಫ್ರಿಡ್ಜ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಆದರೆ ಯಾರ ಮನೇಲಿಲ್ಲ ಇಲ್ಲ ಅವರು ಫ್ರಿಡ್ಜಲ್ಲಿ ಇಡದೆ ಹಾಗೆ ಕೂಡ ಮಾಡ್ಕೋಬೋದು ಫ್ರಿಡ್ಜಲ್ಲಿ ಇಡೋಕ್ಕೆ ಮುಂಚೆ ಮುಚ್ಚಟ ಪುಡಿ ಇಲ್ಲಾಂದರೆ ಒಣಗೋಗುತ್ತೆ ಅರ್ಧ ಗಂಟೆ ಆದಮೇಲೆ ಅರ್ಧ ಗಂಟೆ ಫ್ರಿಡ್ಜಲ್ಲಿ ಇಟ್ಟಾದ ಈಕ್ವಲ್ ಆಗಿ ಕಟ್ ಮಾಡ್ಕೋಬೇಕು ಸಮಭಾಗಗಳನ್ನ ಮಾಡ್ಕೋಬೇಕು ಇಷ್ಟು ಪದರ್ ಪದರವಾಗಿ ಬಂದಿದೆ ನೋಡಿ ಕೈಯಲ್ಲೇ ಸ್ವಲ್ಪ ಮಟ್ಟಕ್ಕಷ್ಟು ಹರಡ್ಕೋಬೇಕು ಈಗ ಪೂರಿ ಸೈಜಲ್ಲಿ ಲಟ್ಟಿಸ್ಕೋಬೇಕು ಅಥವಾ ಅದಕ್ಕಿಂತಲೂ ಸಣ್ಣದಿದ್ದರೂ ಪರವಾಗಿಲ್ಲ ತುಂಬಾ ತೆಳುವಾಗೂ ಬೇಡ ದಪ್ಪನೂ ಬೇಡ ನೋಡಿ ಈ ಸೈಜಲ್ಲಿ ಲಟ್ಟಿಸ್ಕೊಂಡಿದ್ದೀನಿ ಎಲ್ಲವುದನ್ನು ಲಟ್ಟಿಸ್ಕೊಂಡು ಒಟ್ಟಿಗೆ ಕೂಡ ಫ್ರೈ ಮಾಡ್ಕೋಬೋದು ಕರ್ಕೋಬೋದು ಎಣ್ಣೆನ ಮೊದಲೇ ಕಾಯೋಕೆ ಇಟ್ಟಿದ್ದೆ ಆ ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ ಎಣ್ಣೆಗೆ ಹಾಕಿದ ನಂತರ ಮೇಲ್ ಬರೋವರೆಗೂ ವೇಟ್ ಮಾಡಬೇಕು ಒಂದು ಮೂವತ್ತು ಅಷ್ಟು ಮೇಲ್ ಬಂದಮೇಲೆ ಎಣ್ಣೆನಾದ್ರ ಮೇಲೆ ಹಾಕ್ತಾನೇ ಇರಬೇಕು ಆವಾಗಲೇ ಪದರ ಪದರವಾಗಿ ಲೇಯರ್ಸು ಸಪ್ರೇಟ್ ಆಗೋದು ಒಂದು ಕಡೆ ಚೆನ್ನಾಗಿ ಬೆಂದಾದ ನಂತರ ತಿರುವುಕೋಬೇಕು ಒಂದರಿಂದ ಒಂದೂವರೆ ನಿಮಿಷ ಆದಮೇಲೆ ತಿರುವಾಕೋಬೇಕು ಅವಸರಪಟ್ಟು ಪಟ್ಟು ಹೋಗಬೇಡಿ ಸಾಫ್ಟಾಗಿರುತ್ತೆ ಮುರಿದೋಗೋ ಚಾನ್ಸಸ್ ಇರುತ್ತೆ ಎಣ್ಣೆ ಏನಾದರೂ ತುಂಬಾ ಜಾಸ್ತಿ ಕಾದೋಗಿ ಹೊಗೆ ಇದ್ದರೆ ಫ್ಲೇಮ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಕಡಿಮೆ ಮಾಡ್ಕೊಳ್ಳಿ ಅಥವಾ ಕಡಿಮೆ ಕಾದಿದೆ ಅನ್ಸಿದ್ರೆ ಫ್ಲೇಮ್ನ ಜಾಸ್ತಿ ಕೂಡ ಮಾಡ್ಕೊಬೋದು ಈಗ ತಿರುವುಕೊಳ್ತಾ ಇದ್ದೀನಿ ಇನ್ನೊಂದು ಸ್ಪೂನ್ ಸಹಾಯದಿಂದ ತಿರುವಾಕೊಳ್ಳಿ ದಪ್ಪ ಇರುತ್ತೆ ಭಾರ ಇರುತ್ತಲ್ಲ ಅದಕ್ಕೋಸ್ಕರ ಒಂದು ಚಿರೋಟಿ ಆಗಲಿಕ್ಕೆ ಸುಮಾರು ಒಂದು ಮೂರು ನಿಮಿಷ ಈಗ ಈಗಿದಾಗಿದೆ ಮತ್ತೊಂದು ಇದಕ್ಕೂ ಕೂಡ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ಎಣ್ಣೆಗೆ ಹಾಕಿ ಮೇಲೆ ಬರೋವರೆಗೂ ವೇಯ್ಟ್ ಮಾಡಿ ಆಮೇಲೆ ಅದರ ಮೇಲೆ ಎಣ್ಣೆನ ಸ್ಪೂನ್ ಸಹಾಯದಿಂದ ಮೇಲಾಕ್ತಾನೇ ಇರಬೇಕು ಆವಾಗಲೇ ಲೇಯರ್ಸು ಸಪ್ರೇಟ್ ಆಗೋದು ಪದರ ಪದರವಾಗಿ ಆಗೋದು ಇದು ಕೂಡ ಆಗಿದೆ ಈಗ ಗರ್ಗರಿಯಾಗಿ ಪದರ ಪದ್ರವಾಗಿರೋ ಚಿರೋಟಿ ತಯಾರಾಗಿದೆ ಆರು ತಿಂಗಳಿಟ್ಟರು ಕೂಡ ಇದು ಮೆತ್ತಗಾಗೋದಿಲ್ಲ ಪ್ರಯತ್ನ ಮಾಡಿ ಸ್ಟೋರ್ ಮಾಡಂಗಿದ್ರೆ ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು